ಬರ ಘೋಷಣೆಯಿಂದ ತಾಲೂಕು ಕೈಬಿಟ್ಟಿದ್ದಕ್ಕೆ ಆಕ್ರೋಶಗಳು ವ್ಯಕ್ತವಾಗಿವೆ. ಕೈಯಲ್ಲಿ ಮೆಕ್ಕೆಜೋಳವನ್ನ ಹಿಡಿದು ಬರ ಘೋಷಿಸುವಂತೆ ಒತ್ತಾಯಗಳನ್ನು ಮಾಡುತ್ತಿದ್ದಾರೆ ಅನ್ನದಾತರು. ಕೆಲಸ ಕೊಡಿ ಇಲ್ಲ ಅಂದ್ರೆ ಪರಿಹಾರ ಕೊಡಿ ಅಂತ ಮಹಿಳೆಯರು ಕಿಡಿಕಾರುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಕೂಲಿ ಕಾರ್ಮಿಕರು. ಇನ್ನು ಬ್ಯಾಡಗಿ ತಾಲೂಕಿನ ಹೊಸ ಶಿಡೇನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಮಗೆ ಯಾರು ಕೆಲಸ ಕೊಡ್ತಾ ಇಲ್ಲ, ಏನು ಮಾಡೋದು ಅಂತ ಕೂಲಿಕಾರರು ಆಕ್ರೋಶಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಕಡೆ ವಾಡಿಕೆ ಅಂತೆ ಮಳೆ ಇಲ್ಲ, ಮಳೆ ಇಲ್ಲದೆ ರೈತರು ಬಿತ್ತನೆ ಬಿತ್ತಿಲ್ಲ. ಸೊ ಹೀಗಾಗಿ ಬೆಳೆಗಳಿಲ್ಲದೆ ಕೂಲಿ ಕಾರ್ಮಿಕರಿಗೆ ಕೆಲಸಗಳಿಲ್ಲದೆ ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಬರ ಘೋಷಣೆಯಿಂದ ತಾಲೂಕನ್ನ ಕೈ ಬಿಟ್ಟಿದ್ದಕ್ಕೆ ಇದೀಗ ಕೂಲಿ ಕಾರ್ಮಿಕರು ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಬ್ಯಾಡಗಿ ತಾಲೂಕಿನ ಹೊಸ ಶಿಡೇನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಮಗೆ ಕೆಲಸ ಕೊಡಿ ಇಲ್ಲ ಅಂದ್ರೆ ಪರಿಹಾರವನ್ನ ಘೋಷಣೆ ಮಾಡಿ ಅಂತ ಮಹಿಳೆಯರು ಇದೀಗ ಆಗ್ರಹಿಸುತ್ತಿದ್ದಾರೆ. ನಮಗೆ ಯಾರೂ ಕೂಡ ಕೆಲಸ ಕೊಡ್ತಾ ಇಲ್ಲ, ಏನು ಮಾಡೋದು, ನಾವು ಬದುಕೋದಾದ್ರೂ ಹೇಗೆ ಅಂತ ಕೂಲಿ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಗೇನಿದ್ದ ಬ್ಯಾಡಗಿ ತಾಲೂಕ್ನಾಗ ನಮ್ಗ ಬರಗಾಲ ಅಂತ ನಮಗೇನ್ ಈಗ ದುಡಿಯೋದು ಇಲ್ಲ, ಮಕ್ಕಳಿಗೆ ಸಾಲಿ ಕಲ್ಸಕ್ ದುಡ್ಡು ಇರ್ರಿ, ಕೆಲ್ಸಕ್ ಹೋದ್ರ ದುಡ್ಡು ಇರ್ತೈತ್ರಿ, ಕೆಲ್ಸ ಕಷ್ಟ ಆಗೈತ್ರಿ ನಮಗ. ಸಂಘಗಳು ಜಾಸ್ತಿ ಮಾಡ್ಕೊಂಡವ್ರಿ, ಅದಕ್ ದುಡ್ಡು ಇಲ್ರಿ. ರೈತರಿಗೆ ನೀರಿದ್ರ ಬೆಳೆ ಇದ್ರ ನಮಗ ನಮಗ ಕಷ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಣಗಿ. ಹಣಗಿ, ಗುಡ್ ಮಾರ್ನಿಂಗ್. ಒಂದು ಕಡೆ ಮಳೆ ಇಲ್ಲ, ಹೀಗಾಗಿ ರೈತರು ಬೆಳೆ ಬೆಳೆದಿಲ್ಲ. ಸೊ ಹೀಗಾಗಿ ನಮಗೆ ಕೆಲಸನೂ ಇಲ್ಲ, ನಾವೇನ್ ಮಾಡೋದು, ಜೀವನ ನಡೆಸೋದು ಹೇಗೆ, ನಮಗೆ ಪರಿಹಾರವನ್ನ ಘೋಷಣೆ ಮಾಡಿ ಅಂತ ಕೂಲಿ ಕಾರ್ಮಿಕರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಎಸ್ ಮಧುಮಲ, ವೆರಿ ಗುಡ್ ಮಾರ್ನಿಂಗ್. ಇದಕ್ಕೂ ಏನಂದ್ರೆ ಹಾವೇರಿ ಜಿಲ್ಲೆ ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಏನಂದ್ರೆ ಇಡೀ ಹಾವೇರಿ ಜಿಲ್ಲಾದ್ಯಂತ ಕೃಷಿ ಅವಲಂಬಿಸಿ ಜೀವನ ನಡೆಸತಕ್ಕಂತ ಪ್ರಕ್ರಿಯೆಗಳು ಸಹ ಏನಂದ್ರೆ ಸಹಜವಾಗಿ ಕಾಣುತ್ತೆ. ಅಂತಹ ಸಂದರ್ಭದಲ್ಲಿ ಜಿಲ್ಲಾದ್ಯಂತ ಒಂದು ಬರ ಘೋಷಣೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ರೈತರು ಸಹ ಏನಂದ್ರೆ ಇಡೀ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರು. ತದನಂತರ ಏನಂದ್ರೆ ರಾಜ್ಯ ಸರ್ಕಾರ ತಮ್ಮ ಒಂದು ರೈತರ ಒತ್ತಡಕ್ಕೆ ಮಾಡಿದ ಈಗಲೇ 4 ತಾಲೂಕುಗಳನ್ನ ಬರ ಅಂತೇಳಿ ಘೋಷಣೆ ಮಾಡಿದವು. ಅದರ ಜೊತೆಗೆ ಏನಂದ್ರೆ ಕೆಲವೊಂದಿಷ್ಟು ತಾಲೂಕುಗಳನ್ನ ಅಂದ್ರೆ ಹಾವೇರಿ ಜಿಲ್ಲೆಯ ತಾಲೂಕುಗಳನ್ನ ಕೆಲವೊಂದಿಷ್ಟು ತಾಲೂಕುಗಳನ್ನ ಕೈಬಿಟ್ಟಂತ ಹಿನ್ನೆಲೆ ಎಲ್ಲಿರ್ತಕ್ಕಂತಹ ರೈತರು ಆಕ್ರೋಶ ಹೊರಹಾಕುವುದರ ಜೊತೆಗೆ ಪ್ರಮುಖವಾಗಿ ಮುಂಚೂಣಿ ಬಂದಂತಹ ಏನಂದ್ರೆ ಬ್ಯಾಡಗಿ ತಾಲೂಕು. ಈ ತಾಲೂಕು ಸಹ ಏನಂದ್ರೆ ಕೃಷಿ ಪ್ರಧಾನವಾದಂತಹ ತಾಲೂಕಿನ ಜೊತೆಗೆ ಏನಂದ್ರೆ ಕೃಷಿ ಚಟುವಟಿಕೆಗಳಲ್ಲಿ ಕ್ರಿಯಾತ್ಮಕವಾಗಿ ತೊಡಗಿಕೊಂಡಂತಹ ರೈತರ ಸ್ಥಿತಿ ಹೇಳತಿರೋದಾಗಿದ್ರ ಜೊತೆಗೆ ಏನಂದ್ರೆ ಅಲ್ಲಿಯೂ ಸಹ ಸಾಲ ಸೂಲ ಮಾಡಿಕೊಂಡು ರೈತರು ಏನಂದ್ರೆ ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬ್ಯಾಡಗಿ ತಾಲೂಕು ಸಹ ಬರವಾಗಿ ಘೋಷಣೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ರೈತರು ಸಹ ಏನಂದ್ರೆ ಒತ್ತಾಯ ಮಾಡುವುದರ ಜೊತೆಗೆ ಏನಂದ್ರೆ ಈಗ ಕೂಲಿ ಕಾರ್ಮಿಕರು ಸಹ ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬರ ಆದಂತ ಹಿನ್ನೆಲೆಯಲ್ಲಿ ಮಳೆ ಸರಿಯಾದ ಸಮಯಕ್ಕೆ ಮಳೆ ಇಲ್ಲ. ತದನಂತರ ಏನಂದ್ರೆ ರೈತರು ಸಹ ಏನಂದ್ರೆ ನಮ್ಗೆ ಕೆಲಸಕ್ಕೆ ಸಹ ಕರೀತಾ ಇಲ್ಲ. ತದನಂತರ ಏನಂದ್ರೆ ಯಾವುದೇ ಕೆಲಸವನ್ನು ಉದಯವಾಗ್ಬೇಕಂದ್ರೆ ರೈತರ ಒಂದು ಏನಂದ್ರೆ ಬೆಳೆ ಸಹ ಏನಂದ್ರೆ ಸರಿಯಾಗಿ ಬರಬೇಕು. ಸರಿಯಾಗಿ ಬರದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ರೈತರು ನಮ್ಗೆ ಏನಂದ್ರೆ ತಮ್ಮ ಒಂದು ಹೊಲದಲ್ಲಿ ಏನಂದ್ರೆ ಹೊಲ ಗದ್ದೆಯಲ್ಲಿ ನಮ್ಗೆ ಕೆಲಸಕ್ಕೆ ಕರೀತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ದಿನನಿತ್ಯದ ಜೀವನವನ್ನು ಸಹ ಏನಂದ್ರೆ ಕೃಷಿ ಚಟುವಟಿಕೆ ಅಂದ್ರೆ ಕೂಲಿ ಕಾರ್ಮಿಕ ಕೂಲಿ ಮಾಡಿಕೊಂಡು ನಾವು ಜೀವನ ನಡೆಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಜೀವನ ನಡೆಸಬೇಕು ಅನ್ನುವಂತ ರೀತಿಯಲ್ಲಿ ತಮ್ಮ ಆಕ್ರೋಶನ ಹೊರಹಾಕುವುದರ ಜೊತೆಗೆ ಏನಂದ್ರೆ ರಾಜ್ಯ ಸರ್ಕಾರದ ಮೇಲೆ ಒಂದು ಒತ್ತಡವನ್ನ ಹೇರ್ತಾ ಇದೆ. ತದನಂತರ ಆಗ್ರಹವನ್ನು ಸಹ ಮಾಡ್ತಾ ಇದ್ದಾರೆ ನಮ್ಗೆ. ಅಂದ್ರೆ ಕೂಲಿ ಕಾರ್ಮಿಕರಿಗೆ ನೀವು ಬೇಕಾದಂತ ಕೆಲವೊಂದಿಷ್ಟು ಪರಿಹಾರಗಳನ್ನು ಕೊಡಬೇಕು. ತದನಂತರ ಏನಂದ್ರೆ ಬ್ಯಾಡಗಿ ತಾಲೂಕನ್ನು ಬರವಾಗಿ ಘೋಷಣೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಇರತಕ್ಕಂತಹ ರೈತ ಚಟುವಟಿಕೆಗಳೆಂದ್ರೆ ಕುಂಠಿತವಾಗಿವೆ. ತದನಂತರ ಏನಂದ್ರೆ ಬೆಳೆದಂತ ಬೆಳೆ ಕೈಗೆ ಬರದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಸಹ ಹೆಚ್ಚಾಗ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತಮ್ಮ ಗಮನದಲ್ಲಿಟ್ಟುಕೊಂಡು ಬ್ಯಾಡಗಿಯನ್ನು ಏನಂದ್ರೆ ಬರ ಒಂದು ಘೋಷಣೆ ಮಾಡುವುದರ ಜೊತೆಗೆ ಏನಂದ್ರೆ ಇಲ್ಲಿರ್ತಕ್ಕಂತ ಕೂಲಿ ಕಾರ್ಮಿಕರಿಗೆ ಸರಿಯಾದ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನೋಂತ ರೀತಿಯಲ್ಲಿ ಇಲ್ಲಿರ್ತಕ್ಕಂತ ಕೂಲಿ ಕಾರ್ಮಿಕರು, ಈಗ ಮಹಿಳಾ ಕೂಲಿ ಕಾರ್ಮಿಕರು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.